ವೀಕ್ಷಕರೇ, ನೀವು ಸ್ಟಾಕ್ ಮಾರ್ಕೆಟ್ನ ಕಲಿಬೇಕಾಗಿರಿದ್ರೆ ನೀವು ಮಾಡಬೇಕಾಗಿರೋದಷ್ಟೇ, ನಿಮ್ಮ ಒಂದು ವಿಡಿಯೋ ಕೆಳಗಡೆ ಕಾಣ್ತಕ್ಕಂಥ ಲಿಂಕನ್ನು ಉಪಯೋಗಿಸಿ ಅಪ್ಸ್ಟಾಕಲ್ಲಿ ಫ್ರೀಯಾಗಿ ಅಕೌಂಟ್ನ ಓಪನ್ ಮಾಡಿ. ತದನಂತರ ನಾನೊಂದು ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ನಿಮಗೆ ಸ್ಟಾಕ್ ಮಾರ್ಕೆಟ್ ಕುರಿತು ಏನೇ ಕ್ವರೀಸ್ ಮತ್ತು ಕನ್ಸರ್ನ್ ಇದ್ದರೆ ನೀವು ಎನಿ ಟೈಮ್ ನನ್ನನ್ನು ವಾಟ್ಸಪ್ಪಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು. ನಮಸ್ಕಾರ ವೀಕ್ಷಕರೇ, ವೆಲ್ತ್ ಇನ್ಫೋ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಇಂಟ್ರಾಡೇದಲ್ಲಿ ಲಿವರೇಜ್ ಅಥವಾ ಮಾರ್ಜಿನ್ ಅಂದ್ರೆ ಏನು, ಅದನ್ನು ಹೇಗೆ ನಾವು ಸಫಿಷಿಯಂಟ್ ಆಗಿ ಯೂಸ್ ಮಾಡ್ಕೋಬಹುದು ಮತ್ತೆ ಯಾವ ತರ ನಾವು ಸಫಿಷಿಯಂಟ್ ಆಗಿ ಯೂಸ್ ಮಾಡ್ಕೊಂಡ್ರೆ ನಾವು ಪ್ರಾಫಿಟ್ನ ಹೆಚ್ಚು ಮಾಡ್ಕೋಬೇಕು ಅನ್ನೋದನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಸೊ ಎಲ್ಲದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಚಾನಲ್ನ ಎಲ್ಲ ವಿಡಿಯೋಸ್ಗಳನ್ನ ನೋಡಿ ಲೈಕ್ ಮಾಡಿ ಮತ್ತೆ ಇತರರಿಗೂ ಕೂಡ ಶೇರ್ ಮಾಡಿ. ನೀವೇನಾದರೂ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ರೆ ಸಬ್ಸ್ಕ್ರೈಬ್ ಆಗಿ ಮತ್ತೆ ಇದೇ ಥರ ಒಂದು ಬೆಲ್ ಐಕನ್ ಬರುತ್ತೆ ಅದನ್ನು ಕೂಡ ಪ್ರೆಸ್ ಮಾಡಿ. ಸೊ ವೀಕ್ಷಕರೇ, ನಾನು ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ ಲಿವರೇಜ್ ಅಥವಾ ಮಾರ್ಜಿನ ನೀವು ಹೇಗೆ ನೀವು ಯೂಸ್ ಮಾಡಿಕೊಂಡು ಲಾಭ ಪಡಿಬೋದು ಅಂತೇಳಿ. ನಾನು ಪ್ರತಿಯೊಬ್ಬರಿಗೂ ಹೇಳ್ತಾ ಇದ್ದೀನಿ, ಲಿವರೇಜ್ ಮತ್ತು ಮಾರ್ಜಿನ ನೀವು ತುಂಬ ಚೆನ್ನಾಗಿ ಯೂಸ್ ಮಾಡ್ಕೊಳ್ಳಿ, ಇಂಟ್ರಾಡೇದಲ್ಲಿ ಒಳ್ಳೆಯ ಲಾಭನ ನೀವು ಪಡಿಬೋದು. ಸೊ ಭಾಳಷ್ಟು ಜನಕ್ಕೆ ಗೊತ್ತಿರಲ್ಲ ಇದನ್ನು, ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ. ನೀವೇನಾದರೂ ಅಪ್ಸ್ಟಾಕ್ನ ಯೂಸ್ ಮಾಡ್ತಾ ಇದ್ದರೆ ಅವ್ರು ನಿಮಗೆ 25x ವರೆಗೂ ನಿಮಗೆ ಲಿವರೇಜ್ನ ಕೊಡ್ತಾರೆ. ಸೊ ಇದನ್ನು ಹೇಗೆ ಯೂಸ್ ಆಗುತ್ತೆ ಅಂತ ಹೇಳ್ತೀನಿ. ನಿಮ್ಮ ಹತ್ರ 10,000 ರೂಪಾಯಿ ಇತ್ತಪ್ಪ ಅಂದರೆ, ಓಕೆ, ನೀವು ಸ್ಟಾಕ್ಸನ್ನ ಬೈ ಆ್ಯಂಡ್ ಸೆಲ್ ಮಾಡಿದ್ರಪ್ಪ ಅಂದರೆ ಸ್ವಲ್ಪ ಜನಕ್ಕೆ ಗೊತ್ತಾಗಲ್ಲ ನಮ್ಮ ಹತ್ರ ದುಡ್ಡು ಇದೆ, ನಾವು ಎಷ್ಟು ಶೇರ್ಸನ್ನು ಬೈ ಮಾಡ್ಬೋದು, ಎಷ್ಟು ಶೇರ್ಸನ್ನು ಬೈ ಮಾಡಲ್ಲ ಅಂತೇಳಿ. ಸೊ ಅದಕ್ಕೋಸ್ಕರ ಈ ಒಂದು ವಿಡಿಯೋನ ನೋಡಿದರೆ ನಿಮಗೆ ಕ್ಲಿಯರ್ ಪಿಕ್ಚರ್ ಗೊತ್ತಾಗುತ್ತೆ ಎಂಡ್ ಆಫ್ ದ ವಿಡಿಯೋದಲ್ಲಿ. ನಿಮ್ಮ ಹತ್ರ 10,000 ರೂಪಾಯಿ ಇದೆ, ಯಾವುದಾದ್ರೂ ಒಂದು ಸ್ಟಾಕ್ ಪ್ರೈಸು, ನಾವು 300 ರೂಪಾಯಿ ಅಂದ್ಕೋಣ ಒಂದು ಶೇರ್ ಪ್ರೈಸ್, ನೀವು ಏನಾದರೂ ಬೈ ಮಾಡ್ಬೇಕು ಅಂದ್ಕೊಂಡಿದ್ದು ಅದು 300 ರೂಪಾಯಿದಿದೆ, ಆಯಿತಾ, ಅದನ್ನು ನೀವಾಗಿ ನೀವು ನಿಮ್ಮ ದುಡ್ಡಲ್ಲೇ ನೀವು ಬೈ ಮಾಡಿದರೆ ಎಷ್ಟಾಗುತ್ತೆ? ಸೊ 10,000 ರೂಪಾಯಿ ಡಿವೈಡೆಡ್ ಬೈ 300 ರೂಪಾಯಿ ಅಂತ ಅಂದ್ಕೊಂಡ್ರೆ, ಸೊ ನಿಮ್ಮದೇ ಒಂದು ದುಡ್ಡಲ್ಲಿ ಮಾಡಿದರೆ ನೀವು 33 ಶೇರ್ಸನ್ನು ಮಾತ್ರ ಬೈ ಮಾಡ್ಬೋದಾಗಿತ್ತು. ಸೊ ಇವಾಗ ಅಂದರೆ 33 ಶೇರ್ಸಿಗೆ ನಾನು ಜಸ್ಟ್ ಹೇಳ್ತಾ ಹೋಗ್ತೇನೆ. ಈಗ ನಾವು ಒಂದು ಸ್ಟಾಕಿಗೆ 300 ರೂಪಾಯಿ ಇದೆ ಅಂತ ಅಲ್ವಾ, ನಾವು 300 ರೂಪಾಯಿ ಇದೆ ಒಂದು ಸ್ಟಾಕ್ ಪ್ರೈಸ್. ಇವತ್ತು ಇದಕ್ಕೆ ನಾವು ಮ್ಯಾಕ್ಸಿಮಮ್ ಒಂದು ಎಷ್ಟು ನಮ್ದೊಂದು ಪ್ರಾಫಿಟ್ ಮಾರ್ಜಿನ ನೀವು ಸ್ಟಿಕ್ ಆಗ್ಬೇಕು ಇಂಟ್ರಾಡೆ ಅಂತ, ಅವಾಗ ಮಾತ್ರ ನೀವು ಒಳ್ಳೆ ಪ್ರಾಫಿಟ್ ಮಾಡ್ಕೊಳಕ್ಕೆ ಸಾಧ್ಯ. ಈಗ ನಾವು ಅದಕ್ಕೆ ಒಂದು 0.35 ಅಥವಾ 0.35% ನಾವು ಬುಕ್ ಮಾಡ್ಕೊಂಡ್ರೆ, 0.35% ನಾವು ಬುಕ್ ಮಾಡ್ಕೊಂಡ್ರೆ, ಓಕೆ, ಸೊ ಒಂದು ಶೇರ್ಗೆ ಸಾರಿ 300ಗೆ 0.35% ನಾವು ಪ್ರಾಫಿಟ್ನ ಬುಕ್ ಮಾಡ್ಕೊಂಡ್ರೆ ಒಂದು ಶೇರ್ಗೆ 1.05 ರೂಪಾಯಿ ಆಯ್ತು ಅಂದರೆ ಆಲ್ಮೋಸ್ಟ್ 1 ರೂಪೀಸ್ ನಾವು ಪ್ರಾಫಿಟ್ನ ತೊಗೊಂಡ್ರೆ, 1 ರೂಪೀಸ್ ನಮ್ಮದು ಪ್ರಾಫಿಟ್ನ ತೊಗೊತಾ ಇದ್ದೀವಿ 0.35 ಸ್ಟಿಕ್ಕಾಗಿ ಅಂತಂದರೆ ನೀವು 33 ರೂಪಾಯಿ ಮಾತ್ರ ಪ್ರಾಫಿಟ್ ಮಾಡ್ಕೊಳಕ್ಕಾಗುತ್ತೆ. ಸೊ ಈ 33 ರೂಪಾಯಿ ಏನಿದೆ ಅಲ್ಲ ನಿಮ್ಮದು ಇವತ್ತಿನ ದಿನ ಏನು ನೀವು 10,000 ರೂಪಾಯಿ ನಿಮ್ಮ ಕ್ಯಾಪಿಟಲ್ ಇದೆ ಅದ್ರ ಮೇಲೆ ಒಂದು 0.5% ಅಲ್ಲ, ನಾಟ್ ಈವನ್ ಲೆಸ್ ದೆನ್ 0.5% ಆಯ್ತದ ನಿಮಗೆ, ಆಯ್ತಾ. ಸೊ ಒಂದು 50 ಪೈಸೆ ಬಡ್ಡಿನೂ ಬರಲಿಲ್ಲ ನಿಮಗೆ. ಸೊ ಇದನ್ನೇ ನಾವು ಲಿವರೇಜ್ ಯೂಸ್ ಮಾಡ್ಕೊಂಡ್ರೆ ನಾವು ಯಾವ ಥರ ಪ್ರಾಫಿಟ್ನ ಬುಕ್ ಮಾಡ್ಬೋದು ಅಂತ ಹೇಳ್ತೀನಿ ನೋಡಿ. ಇದೇ 10,000 ರೂಪಾಯಿಗೆ ನೀವು ಲಿವರೇಜನ್ನು ಯೂಸ್ ಮಾಡ್ಕೊಂಡ್ರಪ್ಪ ಅಂತಂದರೆ, ಜಸ್ಟ್ ಎಕ್ಸಾಂಪಲ್ ನೋಡೋಣ. ಈಗ ನೀವು 20x ಅಂತಾರೆ, ಅಂದರೆ ನಿಮ್ಮ ಹತ್ರ 10,000 ರೂಪಾಯಿ ಇತ್ತಂದರೆ, ಓಕೆ, ಅವ್ರೇನು ಮಾಡ್ತಾರೆ, ನೀವು 20x ಲಿವರೇಜನ್ನು ಯೂಸ್ ಮಾಡಿಕೊಂಡ್ರೆ ಅವ್ರು ನಿಮಗೆ 2 ಲಕ್ಷ ರೂಪಾಯಿವರೆಗೂ ಅವ್ರು ನಿಮಗೆ ಸ್ಟಾಕ್ಸನ್ನು ಬೈ ಅಥವಾ ಸೆಲ್ ಮಾಡೋದಕ್ಕೆ ಅಲೋ ಮಾಡ್ತಾರೆ, ಓಕೆ. ಅದೇ ಥರ ನಿಮ್ಮ ಹತ್ರ 10,000 ರೂಪಾಯಿ ಇತ್ತಂದರೆ ನೀವು 25x ಲಿವರೇಜ್ನ ಯೂಸ್ ಮಾಡಿಕೊಂಡ್ರೆ ನೀವು ಅಪ್ ಟು 250,000 ರೂಪಾಯಿವರೆಗೂ ನೀವು ಸ್ಟಾಕ್ಸನ್ನು ಬೈ ಅಥವಾ ಸೆಲ್ ಮಾಡ್ಬೋದು. ಇದು ಹೇಗೆ ನಿಮ್ಗೆ ಅಡ್ವಾಂಟೇಜ್ ಆಗುತ್ತೆ ಅಂತ ಹೇಳ್ತೀನಿ ನೋಡಿ. ಸೇಮ್ ಜಸ್ಟ್ ಇದೇ ಸೇಮ್ ಎಕ್ಸಾಂಪಲ್ ನಾವು ತೊಗೊಂತ ಬರೋಣ. ಇದೇ 10,000 ರೂಪಾಯಿ, ಓಕೆ, ನಾವು ನಮ್ಮ ಶೇರ್ ಪ್ರೈಸ್ ಬೈ ಮಾಡ್ತಿರೋದು 300 ರೂಪಾಯಿಗೆ ಒಂದು ಶೇರ್ನ ತೊಗೊತಾ ಇದ್ವಿ. ಬಟ್ ಇವಾಗ ನಾವು ಅಲ್ಲಿ ಬೈ ಮಾಡಿದಾಗ 33 ಶೇರ್ ಮಾತ್ರ ನಮ್ಮ ದುಡ್ಡಲ್ಲೇ ನಾವು ಬೈ ಆ್ಯಂಡ್ ಸೆಲ್ ಮಾಡಿದ್ವಿ, ನಮ್ಗೆ 33 ಬರ್ತಾ ಇತ್ತು. ಬಟ್ ನಾವು ಇವತ್ತಿನ ದಿನ ಲಿವರೇಜ್ನ ಯೂಸ್ ಮಾಡ್ಕೊಂಡಿದ್ವಿ ಅಂತಂದರೆ ಅವ್ರು ನಿಮಗೆ 20 ಟೈಮ್ಸ್ ಎಕ್ಸ್ಟ್ರಾ ಕೊಡ್ತಿದ್ದಾರೆ ಅಂತಂದರೆ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ನೀವು 10,000 ರೂಪಾಯಿ ಡಿವೈಡೆಡ್ ಬೈ 300 ರೂಪಾಯಿ ಒಂದು ಶೇರ್ ಪ್ರೈಸ್ ಇದೆ, ಆಯಿತಾ, ಅದು 300 ರೂಪಾಯಿ ಮಾಡಿದಾಗ ನಮಗೆ 33 ಬಂತು ಇಂಟು, ಆಯಿತಾ, ಇಂಟು 20 ಟೈಮ್ಸ್ ಲಿವರೇಜ್ನ ಯೂಸ್ ಮಾಡ್ಕೊಂಡಿರೋದ್ರಿಂದ ನೀವು ಎಷ್ಟು ಸ್ಟಾಕ್ಸನ್ನು ಬೈ ಆ್ಯಂಡ್ ಸೆಲ್ ಮಾಡ್ಬೋದು, 666 ಶೇರ್ಸನ್ನು ನೀವು ಬೈ ಆ್ಯಂಡ್ ಸೆಲ್ ಮಾಡ್ಬೋದು. ಇಲ್ಲಿ 33 ಬದಲು ನೀವು 666 ಶೇರ್ಸನ್ನು ನೀವು ಯೂಸ್ ಮಾಡಿ ಬೈ ಆ್ಯಂಡ್ ಸೆಲ್ ಮಾಡ್ತೀರ. 20x ಲಿವರೇಜ್ನ ಯೂಸ್ ಮಾಡಿಕೊಂಡು ನೀವು 666 ಶೇರ್ಸನ್ನು ಬೈ ಮಾಡ್ತಾ ಇದ್ದೀರ. ಸೊ ನಿಮ್ಮದು ಪ್ರಾಫಿಟ್ ಮಾರ್ಜಿನ್ ಇರುತ್ತೆ ಅಂದ್ಕೊಳ್ಳಿ, ನೀವು 1 ರೂಪೀಸ್ನೇ ಪ್ರಾಫಿಟ್ಗೆ ಸ್ಟಿಕ್ ಆಗಿದ್ದೀರ, 0.35ಗೆ ಸ್ಟಿಕ್ ಆಗಿದ್ದೀರ ಅಂದ್ಕೊಳ್ಳಿ. ಸೊ ಇವಾಗ ನಿಮ್ಮದು ಪ್ರಾಫಿಟ್ ಮಾರ್ಜಿನ್ ಬಂದ್ಬಿಟ್ಟು 666 ರೂಪಾಯಿ ಆಗುತ್ತೆ, 666 ಪ್ರಾಫಿಟ್ ಆಗುತ್ತೆ. ಸೊ 666 ರೂಪೀಸ್ ನಿಮ್ಮದು ಪ್ರಾಫಿಟ್ ಏನಾಗ್ತಾ ಇದೆಯಲ್ಲ, ಅದು ಆಲ್ಮೋಸ್ಟ್ ನಿಮ್ಮದು 6.5% ನಿಮ್ಮದು, ಆಯಿತಾ. ನೀವೇನು 10,000 ರೂಪಾಯಿ ಮೇಲೆ ಒಂದು 6.5 ಬಡ್ಡಿ ಬಂದಂಗೆ ಆಯ್ತು ನಿಮಗೆ ಒಂದು ಒಂದು ಶಾರ್ಟಲ್ಲಿ.
ಸೊ ಈ ತರಾಗಿ ವೀಕ್ಷಕರೇ, ನೀವು ಒಂದು ಪರ್ಟಿಕ್ಯುಲರ್ ಪ್ರಾಫಿಟ್ ಮಾರ್ಜಿನ್ ಗೆ ನೀವು ಸ್ಟಿಕ್ ಆದ್ರೆ ಮಾತ್ರ ನೀವು ತುಂಬಾ ಚೆನ್ನಾಗಿ ಲಿವರೇಜ್ ನ ಯೂಸ್ ಮಾಡಿಕೊಂಡು, ಸಫಿಷಿಯಂಟ್ ಲಿವರೇಜ್ ನ ಯೂಸ್ ಮಾಡಿಕೊಂಡು ನೀವು ತುಂಬಾ ಚೆನ್ನಾಗಿ ಪ್ರಾಫಿಟ್ ನ ಮಾಡ್ಕೊಳ್ಬಹುದು. ಅದೇ ತರ ನೀವು ಇನ್ನೊಂದು ಎಕ್ಸಾಂಪಲ್ ನ ಕೊಡ್ತೇನೆ, ನಿಮಗೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ ಲಿವರೇಜ್ ಯಾವ ತರ ವರ್ಕ್ ಆಗುತ್ತೆ ಅಂತ. ಸಪೋಸ್ ನಿಮ್ಮ ಹತ್ರ 5,000 ರೂಪಾಯಿ ಇದೆ ಅಂತ ಅನ್ಕೊಳ್ಳಿ, ಒಂದು ಸ್ಟಾಕ್ ಪ್ರೈಸ್ ಬಂದ್ಬಿಟ್ಟು ಇವತ್ತಿನ 100 ರೂಪಾಯಿ ಇದೆ ಅಂತ ನೀವು ಅನ್ಕೊಂಡ್ರೆ, ನೀವು ಎಷ್ಟು ಸ್ಟಾಕ್ ಶೇರ್ಸ್ ನ ಬೈ ಅಥವಾ ಸೆಲ್ ಮಾಡ್ಬೇಕು ಅನ್ನೋದು ನೀವು ನೀವಾಗಿ ನೀವೇ ಕ್ಯಾಲ್ಕುಲೇಟ್ ಮಾಡ್ಬೋದು. ಇವು ಬಂದಿದ್ದಾವೆ ನಿಮಗೆ, ಮಾರ್ಜಿನ್ ಕ್ಯಾಲ್ಕುಲೇಟರ್ಸ್ ಎಲ್ಲ ಇದಾವೆ. ಮತ್ತೆ ಇನ್ನೊಂದು ಏನಿದೆ ಅಲ್ಲ, ಇದು 20x 25x ಏನಿದೆ ಅಲ್ಲ, ಕೆಲವೊಂದು ಸ್ಟಾಕ್ಸ್ ಮೇಲೆ ವೇರಿ ಆಗುತ್ತೆ. ಸೊ ಕೆಲವೊಬ್ರು ಏನ್ ಮಾಡ್ತಾರೆ, ನಿಮಗೆ ಕೆಲವೊಂದು ಟೈಮ್ ನಿಮ್ಗೆ 20x ಬದಲು ಕೆಲವೊಂದು ಸ್ಟಾಕ್ಸ್ ಮೇಲೆ ನಿಮಗೆ 25, 30, 40 ವರ್ಗೂ ಕೊಡ್ತಾರೆ. ನಿಮಗೆ 40x ವರ್ಗೂ ನೀವು ಅಥವಾ ಸ್ಟಾಕ್ಸ್ ಅಲ್ಲಿ ಬೈ ಅಂಡ್ ಸೆಲ್ ಮಾಡ್ಬೋದು. ಸೊ ಬೇಸ್ಡ್ ಆನ್ ದ ಸ್ಟಾಕ್ಸ್ ವಾಲಟಿಲಿಟಿ ಮೇಲೆ ನಿಮಗೆ ಈ ತರ ಅವರು ಡಿಸೈಡ್ ಮಾಡ್ತಾರೆ. ಸೊ ಇದು ನಿಮಗೆ ಜಸ್ಟ್ ಇನ್ಫಾರ್ಮೇಶನ್ ಇರಲಿ. ಸೊ ಈಗ 5,000 ಅದಿಲ್ಲ ಅಂತಂದ್ರೆ ನೀವು ಇದೇನು 20x ಮತ್ತೆ 25x ಏನಿದೆಯಲ್ಲ, ಇದನ್ನ ನೀವು ಬ್ರಾಕೆಟ್ ಆರ್ಡರ್ ಅಥವಾ ಕವರ್ ಆರ್ಡರ್ ಯೂಸ್ ಮಾಡ್ಕೊಂಡು ಮಾತ್ರ ನೀವು ಯೂಸ್ ಮಾಡ್ಕೊಳಕಾಗುತ್ತೆ. ಒಸಿಒ ಆರ್ಡರ್ ಅಂತ ಬರ್ತಾರೆ, ಬ್ರಾಕೆಟ್ ಆರ್ಡರ್ ಅಥವಾ ಕವರ್ ಆರ್ಡರ್ ಅಥವಾ ಒಸಿಒ ಆರ್ಡರ್ ಅಂತ ಏನಿದೆಯಲ್ಲ ಸ್ಟಾಕ್ ಅಲ್ಲಿ, ಇವೆರಡನ್ನ ಯೂಸ್ ಮಾಡಿಕೊಂಡು ನೀವು ಒಳ್ಳೆ ಪ್ರಾಫಿಟ್ ನ ಬುಕ್ ಮಾಡ್ಕೊಳಕಾಗುತ್ತೆ. ಬಟ್ ನಾರ್ಮಲ್ ಆರ್ಡರ್ ಅಲ್ಲಿ ನಿಮಗೆ ಈ ತರ ಲಿವರೇಜ್ ನವರು ಕೊಡಲ್ಲ. ಅವೆರಡು ಕೊಡ್ತಾ ಇರೋದು ನಿಮಗೆ ಲಿವರೇಜ್ ನವರು ಕೊಡ್ತಾ ಇರೋದು ಬರೀ ಬ್ರಾಕೆಟ್ ಆರ್ಡರ್ ಮತ್ತೆ ಕವರ್ ಆರ್ಡರ್ ಯೂಸ್ ಮಾಡ್ಕೊಂಡು ಮಾತ್ರ ನೀವು ಲಿವರೇಜ್ ನ ಮಾಡ್ಕೊಳಕ್ ಅಲೋ ಮಾಡ್ತಿದ್ದಾರೆ, ಅವೆರಡರಲ್ಲಿ ಮಾತ್ರ ನಿಮಗೆ ಅಲೋ ಮಾಡ್ತಿದ್ದಾರೆ. ಸೊ ಈ ಒಂದು ಎಕ್ಸಾಂಪಲ್ ಅಲ್ಲಿ ಕೂಡ ನಿಮಗೆ ಇನ್ನೊಂದು ಎಕ್ಸಾಂಪಲ್ ತೋರಿಸ್ತೇನೆ, ನಿಮಗೆ ತುಂಬಾ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಸೊ ಸಪೋಸ್ ಒಂದು ನಿಮ್ಮ ಹತ್ರ ಒಂದು 5,000 ರೂಪಾಯಿ ಇದೆ ಅಂತ ಅನ್ಕೊಳ್ಳಿ. ಓಕೆ, ಒಂದು ಸ್ಟಾಕ್ ಪ್ರೈಸ್ ಬಂದ್ಬಿಟ್ಟು 100 ರೂಪಾಯಿ ಇದೆ ಅಂತ ಅಂದ್ಕೊ. ಇವತ್ತಿನ ನೀವು ಇಂಟ್ರಾಡೇದಲ್ಲಿ ಬೈ ಅಂಡ್ ಸೆಲ್ ಮಾಡ್ಬೇಕಂತ ಚೂಸ್ ಮಾಡಿದ್ರೆ, ಆ ಒಂದು ಸ್ಟಾಕ್ ಪ್ರೈಸ್ ಬಂದ್ಬಿಟ್ಟು 100 ರೂಪಾಯಿ ಇದೆ ಅಂತ ಅನ್ಕೊಂಡ್ರೆ, ನೀವಾಗಿ ನೀವು ನಿಮ್ದೇ ಒಂದು ದುಡ್ಡಲ್ಲಿ ಬೈ ಮಾಡಿದ್ರೆ ನೀವು 50 ಶೇರ್ಸ್ ಅನ್ನ ಮಾತ್ರ ಪರ್ಚೇಸ್ ಮಾಡ್ಕೊಳಕ್ ಸಾಧ್ಯ ಆಗ್ತಾ ಇತ್ತು. ಸೊ ಈಗ ಅದಕ್ಕೆ ಒಂದು ಒಂದು ಶೇರ್ಗೆ ಪ್ರಾಫಿಟ್ 0.35% ಮಾತ್ರ ತಗೊಳ್ಳೋಣ. 100ಕ್ಕೆ 35 ಪೈಸೆ ನಾನು ಪ್ರಾಫಿಟ್ ನ ತಗೊಂತಿದ್ದೀನಿ ಅಂತಂದಾಗ 50 ಶೇರ್ಸ್ಗೆ ಎಷ್ಟಾಗುತ್ತೆ? 50 ಮಾಡಿದ್ರೆ ನೀವು 17.5 ರೂಪಾಯಿ ಮಾತ್ರ, ನೀವು 17.5 ರೂಪಾಯಿ ಮಾತ್ರ ನೀವು ಪ್ರಾಫಿಟ್ ಮಾಡ್ಕೊಳಕಾಯ್ತು. ಇದೇನಿದೆಯಲ್ಲ, ವಿಚ್ ಇಸ್ ಲೆಸ್ ದೆನ್ 0.5% ಆಫ್ ನಿಮ್ದು ಟೋಟಲ್ ಕ್ಯಾಪಿಟಲ್ ಇದೆಯಲ್ಲ, ಅದಕ್ಕಿಂತ ತುಂಬಾ ಲೆಸ್ ಆಗಿರುತ್ತೆ. ಇದು ನೀವು 50 ಪೈಸೆ ಬಡ್ಡಿನ ಬರಲಿಲ್ಲ ನಿಮಗೆ, ಆಯ್ತಾ? ಇದರಿಂದ ಜಸ್ಟ್ ಓಕೆ. ಸೊ ಅದೇ ತರ ನೀವು ಇದನ್ನ ಲಿವರೇಜ್ ಇದೆ ಸೇಮ್, ನೀವು 5,000 ರೂಪಾಯಿ ಎಲ್ಲ ಇದೆ, ನೀವು ಲಿವರೇಜ್ ನ ಯೂಸ್ ಮಾಡ್ಕೊಂಡು ನೀವು ಯಾವ ತರ ಪ್ರಾಫಿಟ್ ಮಾಡ್ಬೋದು ಅಂತ ಹೇಳ್ತೀನಿ ನೋಡಿ. 5,000 ರೂಪಾಯಿ ಇದೆ, ಸೇಮ್ ಸ್ಟಾಕ್ ಪ್ರೈಸ್ ಬಂದ್ಬಿಟ್ಟು 100 ರೂಪಾಯಿನೇ ಇದೆ. ಓಕೆ, ಯಾವಾಗ ನೀವು ಎಷ್ಟು ಶೇರ್ಸ್ ಅನ್ನ ಬೈ ಮಾಡ್ಬೋದು ಅಂತಂದ್ರೆ, ಜಸ್ಟ್ ಇಲ್ಲೇ ನೀವಾಗ ನೀವೇ ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೋದು. ನಿಮಗೆ ಫಸ್ಟ್ ಎಕ್ಸಾಂಪಲ್ ಕೊಟ್ಟಿದ್ದು ತೋರಿಸಿದೀನಿ, ಈ ಒಂದು ಎಕ್ಸಾಂಪಲ್ ಕೂಡ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. 5,000 ರೂಪಾಯಿ ಫಸ್ಟ್ ನಿಮ್ಮ ಹತ್ರ ಎಷ್ಟಿದೆ ಅಷ್ಟು ದುಡ್ಡು ನೀವು ಇಲ್ಲಿ ಎಂಟರ್ ಮಾಡಿ, ಡಿವೈಡೆಡ್ ಬೈ ಒಂದು ಸ್ಟಾಕ್ ಪ್ರೈಸ್ ಎಷ್ಟಿದೆ, 100 ರೂಪಾಯಿ ಇದೆ. ಓಕೆ, 100 ರೂಪಾಯಿ ಓಕೆ, 55 20 ಅಂದ್ರೆ ನೀವು 20 ಟೈಮ್ಸ್ 25 ಅಂತಂದ್ರೆ 25 ಟೈಮ್ಸ್ ಇಷ್ಟು ಸ್ಟಾಕ್ಸ್ ನೀವು ಮಿನಿಮಮ್ ಆಗಿ ಬೈ ಮಾಡ್ಬೋದು ನೀವು. ಓಕೆ, ಅಂದ್ರೆ ನೀವು 5,000 ರೂಪಾಯಿನ ಇಟ್ಕೊಂಡು ನೀವು 100 ರೂಪಾಯಿ ಶೇರ್ಸ್ ಅನ್ನ ನೀವು 1,000 ಶೇರ್ಸ್ ಅನ್ನ ಬೈ ಮಾಡ್ಬೋದು ಇಲ್ಲಿ, ಆಯ್ತಾ? ಸೊ 1,000 ಶೇರ್ಸ್ ನಿಮ್ ಪ್ರಾಫಿಟ್ ಮಾರ್ಜಿನ್ ಅಷ್ಟೇ ಇದೆ, 0.35% ಇಟ್ಕೊಳ್ಳಿ. ನಿಮ್ಗೆ ಇಲ್ಲಿ ಯಾವ ತರ ಚೇಂಜ್ ಆಗುತ್ತೆ ಅಂತಂದ್ರೆ 35 ಪೈಸೆ ಅಂತಂದ್ರೆ 350 ರೂಪಾಯಿ ಆಯ್ತು. ಸೊ 350 ರೂಪಾಯಿ, ಸೊ ವಿಚ್ ಇಸ್ ಆಲ್ಮೋಸ್ಟ್ ನಿಮ್ಗೆ 5,000 ರೂಪಾಯಿಗೆ 350 ರೂಪಾಯಿ ಎಷ್ಟಾಗುತ್ತೆ ನಿಮ್ಗೆ? ಸೊ ಈಗ ಆಲ್ಮೋಸ್ಟ್ ಇದು ನಿಮ್ದು 6.5% ಬಂತು. ಸೊ ಈ ತರ ಆಗಿ ನೀವು ಇಂಟ್ರಾಡೇದಲ್ಲಿ ಲಿವರೇಜ್ ನ ಯೂಸ್ ಮಾಡ್ಕೊಂಡು ನೀವು ಪ್ರಾಫಿಟ್ ಮಾಡಿ ಬುಕ್ ಮಾಡ್ಕೋಬಹುದು. ಅದೇ ತರ ವೀಕ್ಷಕರೇ, ನೀವು ಇದು ಲಾಸಸ್ ನ ಕೂಡ ನೀವು ಈಗ 650 ರೂಪಾಯಿ ಏನ್ 650 ರೂಪಾಯಿ ಏನ್ ಪ್ರಾಫಿಟ್ ಏನ್ ಮಾಡ್ತಾರೆ, ನೀವು ಅದೇ ತರ ನೀವು ಲಿವರೇಜ್ ನ ಯೂಸ್ ಮಾಡ್ಕೊಂಡಿರಪ್ಪ ಅಂತಂದ್ರೆ ಅಷ್ಟೇ ನೀವು ಲಾಸಸ್ ನ ಕೂಡ ಅನುಭವಿಸ್ತೀರ, ಅದನ್ನು ಕೂಡ ನೀವು ನೆನ್ಪಿಟ್ಕೊಳ್ಳಿ. ಸೊ ಇದಾಗಿತ್ತು ವೀಕ್ಷಕರೇ, ಇಂಟ್ರಾಡೇದಲ್ಲಿ ನೀವು ಲಿವರೇಜ್ ಅಥವಾ ಮಾರ್ಜಿನ್ ಹೇಗೆ ಯೂಸ್ ಮಾಡ್ಬೇಕು, ಮತ್ತೆ ಸಫಿಷಿಯಂಟ್ ಆಗಿ ಯೂಸ್ ಮಾಡ್ಬೇಕು, ಮತ್ತೆ ಒಂದು ಒಳ್ಳೆ ಒಂದು ಪ್ರಾಫಿಟ್ ಮಾರ್ಜಿನ್ ಗೆ ನೀವು ಸ್ಟಿಕ್ ಆದ್ರೆ ಲಿವರೇಜ್ ನ ಯೂಸ್ ಮಾಡ್ಕೊಂಡ್ರೆ ನೀವು ಒಳ್ಳೆ ಒಂದು ಪ್ರಾಫಿಟ್ ನ ಕೂಡ ನೀವು ಬುಕ್ ಮಾಡ್ಕೋಬಹುದು. ಸೊ ನಾನು ನಿಮ್ಗೆ ಜಸ್ಟ್ ಈಗ 0.5% ಗೆ ನೀವು ಕೊಟ್ಟಿದ್ದೀನಿ, ಇದು ಜಸ್ಟ್ ಫಾರ್ 0.3% ಏನಿದೆಯಲ್ಲ, ಇದು 0.3-0.5% ಇಸ್ ಫಾರ್ ಜಸ್ಟ್ ಫಾರ್ ದ ಬಿಗಿನರ್ಸ್ ಗೆ. ಓಕೆ, ನೀವೇನಾದ್ರೂ ಒಂದು ಒಂದು ಸ್ಟಾಕ್ಸ್ ಮೇಲೆ ನೀವು ಸಪೋಸ್ ನೀವು 0.5% ನೀವು ತಗೊಂಡ್ರಪ್ಪ ಅಂತ ಅಂತ ತಿಳ್ಕೊಳ್ಳಿ, ನೀವು 50 ಪೈಸೆ ನೀವು ಒಂದು 100ಕ್ಕೆ 50 ಪೈಸೆ ನೀವು ಪ್ರಾಫಿಟ್ ಮಾರ್ಜಿನ್ ತಗೊಂಡ್ರೆ ನಿಮ್ದು ಈ ಮಾರ್ಜಿನ್ ನಿಮ್ಗೆ ಜಾಸ್ತಿ ಆದಂಗೆ ನಿಮ್ ಪರ್ಸೆಂಟೇಜ್ ಕೂಡ ನಿಮ್ಗೆ ಜಾಸ್ತಿ ಹಾಕೊಂತ ಹೋಗುತ್ತೆ. ಈಗ ನೀವು ಬಿಗಿನರ್ಸ್ ಯಾರ್ಯಾರು ಇದ್ದೀರಿ ಅವ್ರು 0.5 ನೀವು 0.35 0.3-0.35 ಸ್ಟಿಕ್ ಆಗಿ, ಓಕೆ, ನಿಮ್ಗೆ ಒಂದು ಲೆವೆಲ್ ಕಾನ್ಫಿಡೆನ್ಸ್ ಬರೋಣ, ನೀವು ಹೆಚ್ಚು ಮಾಡ್ಕೊಂತ ಹೋದ್ರೆ ನೀವು 50 ಪೈಸೆ ನೀವು ತಗೊಂಡ್ರೆ ನಿಮ್ಗೆ 500 ರೂಪಾಯಿ ನಿಮ್ದು ಪ್ರಾಫಿಟ್ ಆಗುತ್ತೆ. ಸೊ ವಿಚ್ ಇಸ್ ಆಲ್ಮೋಸ್ಟ್ 10% ಆಗುತ್ತೆ ನಿಮ್ದು ಒಂದು ಕ್ಯಾಪಿಟಲ್ ಮೇಲೆ. ನಿಮ್ಮ ಹತ್ರ ಇರೋದು 5,000 ರೂಪಾಯಿ ಇತ್ತು, ನೀವು ಇದನ್ನು ನೀವು ಲಿವರೇಜ್ ನ ಯೂಸ್ ಮಾಡಿಕೊಂಡು ನೀವು 10% ನೀವು ಪ್ರಾಫಿಟ್ ನ ನೀವು ಬುಕ್ ಮಾಡ್ಕೊಂಡ್ರಿ. ಸೊ ಈ ತರ ನೀವು ಬರ್ತಾ ಬರ್ತಾ ಸ್ಲೋ ಬೈ ಸ್ಲೋ ಒನ್ ಬೈ ಒನ್ ನೀವು ಇದನ್ನ ಪ್ರೊಸೆಸ್ ನ ನೀವು ಫಾಲೋ ಮಾಡ್ಕೊಂತ ಹೋಗಿ ಸಫಿಷಿಯಂಟ್ ಆಗಿ ನೀವು ಲಿವರೇಜ್ ನ ಯೂಸ್ ಮಾಡ್ಕೊಂಡ್ರೆ ನಿಮ್ಮ ಒಂದು ಪ್ರಾಫಿಟ್ ಮಾರ್ಜಿನ್ ತುಂಬಾ ಚೆನ್ನಾಗಿ ಇನ್ಕ್ರೀಸ್ ಮಾಡ್ಕೋಬಹುದು.
ಸೊ ಇದಾಗಿತ್ತು ವೀಕ್ಷಕರೇ, ನಾನು ನಿಮಗೆ ಇಂಟರ್ನೆಟ್ನಲ್ಲಿ ಲಿವರೇಜ್ ಅಥವಾ ಮಾರ್ಜಿನ್ನ ಹೇಗೆ ನೀವು ಯೂಸ್ ಮಾಡಬೇಕು ಅನ್ನೋದನ್ನು ನಿಮಗೆ ಡೀಟೇಲ್ ಆಗಿ ಹೇಳಿದ್ದೀನಿ ಅಂತ ಅನ್ಕೋತೀನಿ. ನಿಮಗೂ ಕೂಡ ಒಂದು ಐಡಿಯಾ ಬಂದಿರುತ್ತೆ ಯಾವ ಥರ ನಾವು ಕ್ಯಾಲ್ಕುಲೇಟ್ನ ಯೂಸ್ ಮಾಡ್ಕೋಬೇಕು, ಯಾವ ಥರ ಸ್ಟಾಕ್ಸ್ನ ಎಷ್ಟು ಕ್ವಾಂಟಿಟಿ ಸ್ಟಾಕ್ಸ್ನ ನಾವು ಬೈ ಮಾಡ್ಬೋದು ನಮ್ಮ ಹತ್ರ ಇರೋ ಕ್ಯಾಪಿಟಲಿಂದ ಅಂತೇಳಿ ಈ ಒಂದು ವೀಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನನ್ನ ಒಂದು ಇನ್ಫಾರ್ಮೇಷನ್ ಇಷ್ಟ ಆಗಿದೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಇತರರು ಕೂಡ ಶೇರ್ ಮಾಡಿ. ಧನ್ಯವಾದಗಳು.